ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಪ್ರಜಾಪ್ರಭುತ್ವ ಅಂತಂದರೆ ಜನರಿಗೋಸ್ಕರ ಇರತಕ್ಕಂಥ ಸರ್ಕಾರ. ಪೀಪಲ್ ಆರ್ ಸುಪ್ರೀಂ ಇನ್ ಡೆಮೋಕ್ರೆಸಿ. ಅದಕ್ಕೆ ಡೆಮೋಕ್ರೆಸಿ ಅಂತನ್ನೋದನ್ನು ನಾವು ಓದುವಾಗ ಡೆಮೋಕ್ರೆಸಿ ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಜನರಿಗೋಸ್ಕರ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವಕ್ಕೋಸ್ಕರ ಜನರಲ್ಲ. ನಾವೆಲ್ಲರೂ ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಉದ್ಯೋಗಕ್ಕೆ ಹೋಗ್ತಕ್ಕಂಥದ್ದು ಜನರ ಸೇವೆ ಮಾಡಲಿಕ್ಕೋಸ್ಕರ ಹೋಗ್ತೀವಿ. ನಾವು ಸರ್ಕಾರ ಜನರಿಂದ ಆಯ್ಕೆ ಆಗ್ತದೆ. ನಾವು ರಾಜಕಾರಣಿಗಳು, ಜನರ ಪ್ರತಿನಿಧಿಗಳು. ನಾವು ವಿರ್ ಆಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಪೀಪಲ್. ಸರ್ಕಾರ ಅಂದರೆ ಇಟ್ಸ್ ಎ ಟ್ರಸ್ಟ್ ಆಫ್ ದಿ ಪೀಪಲ್. ಅವರು ತೀರ್ಮಾನಗಳನ್ನು ಮಾಡ್ತಾರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ನೀತಿ ನಿಯಮಗಳನ್ನು ರೂಪಿಸ್ತಾರೆ, ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಆ ಕಾರ್ಯಕ್ರಮಗಳನ್ನು ಜನರಿಗೆ ತಪ್ಪಿಸ್ತಕ್ಕಂಥವರು ಐ ಎ ಎಸ್ ಇರ್ಬೋದು, ಕೆ ಎ ಎಸ್ ಇರ್ಬೋದು, ಬೇರೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಇವರು ಮಾಡಬೇಕಾಗ. ಸೊ ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥವರು ಸರ್ಕಾರಿ ನೌಕರರು. ಜನರಿಗೆ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳನ್ನು ತಲುಪಿಸ್ತಕ್ಕಂಥವರು ಸರ್ಕಾರಿ ನೌಕರರು. ಈಗ ನಾವು ಸರ್ಕಾರದ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶ ಸಿಕ್ಕಿದೆ ನಮಗೆ. ಜನರಿಗೆ ನಾವು ಚುನಾವಣಾ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೇವೆ, ಏನು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿರ್ತೀವಿ. ಆ ವಾಗ್ದಾನದಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಅದು ಜವಾಬ್ದಾರಿ.